ವಿನಯ್ ಅವ್ರಿಗೆ ಅಂದರ್ಲಿ ಅವರಿಬ್ಬರ ಮಧ್ಯ ಆರ್ಗ್ಯೂ ಸ್ಟಾರ್ಟ್ ಆಗಿಲ್ಲ. ಮತ್ತೆ ಈ ಕಡೆ ಪ್ರತಾಪ್ ಅವ್ರು ಹೇಳಿದ್ರು, ಇದೇ ತಪ್ಪು ಮನೆಗೆ ಯಾರನ್ನ ಮಾಡಿದ್ದಿದ್ರೆ ಬದುಕ್ತಿದ್ರ ಅಂತ ಹೇಳಿ ಪ್ರತಾಪ್ ಅವರು ಅಂದರ. ಇದು ಏನು ಯಾಕಂತ ಹೇಳಿ ಹೇಳ್ತೀನಿ ಬನ್ರಿ. ಮತ್ತ ಇವತ್ತಿನ ಬಿಗ್ ಬಾಸ್ ಅವ್ರ ಪ್ರೋಮೋ ಬಿಟ್ಟಾರಲ್ರಿ, ಅದ್ರಾಗ ನಡ್ತದ್ರಿ. ವಿನಯ್ ಅವರು ಮತ್ತೆ ಮೈಕಲ್ ಅವರು ಇಬ್ರು ಒಂದೇ ಸಲ ಹೋಗಿ ಸಿಗರೇಟ್ ಸೇರಾಕತ್ತಾರ ರೂಮಾಗ. ಒಬ್ರೇ ಹೋಗಿಯೂ ಸೇದಿ ಬರ್ಬೇಕು, ಇನ್ನೊಂದ್ಸಲ ಇನ್ನೊಬ್ರು ಹೋಗಿ ಸೇದಿ ಬರ್ಬೇಕಂತ ರೂಲ್ಸ್ ಅದ. ಆ ರೂಲ್ಸ್ ನ ಬ್ರೇಕ್ ಮಾಡಿದಾರ. ಈಗ ರೂಲ್ಸ್ ರೂಲ್ಸ್ ಅಂತ ಹೇಳೋರು ಬ್ರೇಕ್ ಮಾಡಿದ್ರೆ ಹೆಂಗ್ರಿ? ಆ ತಪ್ಪ ಅವ್ರು ಕೇಳಿದ್ರು ಬಿಗ್ ಬಾಸ್ ಅವ್ರು ಹೇಳಿದಾಗ ಸಾರಿ ಅಂತ ಕೇಳಿದ್ರು ವಿನಯ್ ಅವರು. ಈಗ ಒಬ್ರು ಮಾಡಿ ಇಬ್ರು ಮಾಡಿ ತಪ್ಪು ತಪ್ಪೇ ಅಲ್ಲ, ಪದೇ ಪದೇ ಮಾಡೋ ತಪ್ಪಿಗೆ ಸಾರಿ ಕೇಳಿದ್ರೆ ಅರ್ಥ ಇರ್ತದೇನಂತ ಹೇಳಿ ಬಿಗ್ ಬಾಸ್ ಅವ್ರು ಅಂದರ್ರಿ. ಅದಕ್ಕೆ ಶಿಕ್ಷೆ ಆಗಿ ಇಡೀ ಮನೆ ಮಂದಿಗೆಲ್ಲ ಕೊಟ್ಟಾರ ನೋಡ್ರಿ. 50 kgದು ಹೊತ್ಕೋಬೇಕಿಂದ ಹೊತ್ಕೊಂಡು ನಿಂದಿರ್ಬೇಕಲ್ಲ. ಈಗ ಸ್ಟಾರ್ಟ್ ಆಗ್ತದ ರಂಪ, ಇವತ್ ರಾತ್ರಿ ಮಸ್ತ್ ಇರ್ತದಂತ ನನ್ಗ ಅನ್ಸ್ಲಾಗತ್ತ. ರೂಲ್ಸ್ ಬ್ರೇಕ್ ಮಾಡಿದ್ರೆ ಹೆಂಗ್ರಿ? ಮತ್ತ ಮನೆಗಿದ್ದಾರೆ ರೂಲ್ಸ್ ಬ್ರೇಕ್ ಮಾಡ್ತಾರೆ ಏನ್ರಿ ಯಾರನ್ನ? ಅವ್ರು ಇನ್ನೊಬ್ರಿಗೆ ಬ್ರೇಕ್ ಮಾಡ್ಬೇಡ ಅಂತ ಹೇಳೋರು ಅವರೇ ರೂಲ್ಸ್ ಬ್ರೇಕ್ ಮಾಡಕತ್ತಾರ. ಏನದು ದಿನ ಎಲ್ಲಿಗೋಗಿ ನಿಂದಿರ್ತದೇನೋ. ಇವತ್ತಿನ ಎಪಿಸೋಡ್ ಅಂದ್ರೆ ಮಸ್ತ್ ಇರ್ತದಂತ ನನ್ಗ ಅನ್ಸ್ಲಾಗತ್ತದ. ಮತ್ತ ವಿನಯ್ ಅವರು ಬ್ರೇಕ್ ಮಾಡಿದಾರಲ್ಲ ರೂಲ್ಸ್ ನ, ನಿಮ್ಗೆ ಏನನ್ನಿಸ್ತದ ಅನ್ನೋದನ್ನ ಕಮೆಂಟ್ ನಾಗ ತಿಳಿಸ್ರಿ. ಮತ್ತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.